ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಕನ್ನಡ ಏಳರಲ್ಲಿ ಭಾಗವಹಿಸಿದ್ದ ಚೈತ್ರ ಬಾಸುದೇವನ್ ಅವರು ಸದ್ಯ ಸಾಕಷ್ಟು ಇವೆಂಟ್ಗಳ ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ ಸಿನಿಮಾ ಐಪಿಎಲ್ ಕಮರ್ಷಿಯಲ್ ಗಳನ್ನ ಅವರು ಆಂಕರಿಂಗ್ ಮಾಡ್ತಾರೆ ಜೊತೆ ಜೊತೆಗೆ ಝೀ ಕನ್ನಡದಲ್ಲೂ ಕೂಡ ಸಾಕಷ್ಟು ಬಾರಿ ಕಾಣಿಸಿಕೊಂಡಿದ್ದಾರೆ ಈಗ ಅವರು ಖ್ಯಾತ ಕಾಮಿಡಿ ಶೋ ಒಂದರಲ್ಲಿ ನಿರೂಪಣೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಒಟ್ಟಾರೆಯಾಗಿ ಅವರು ಈ ನಿರೂಪಣೆಗೆ ಪಡೆಯುವಂತಹ ಸಂಭಾವನೆ ಎಷ್ಟು ಯಾವ ಇವೆಂಟ್ಗೆ ಎಷ್ಟು ಹಣವನ್ನ ಪಡ್ಕೋತಾರೆ ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀವಿ ಬಹುಶಃ ನಿಮ್ಗೆಲ್ಲರಿಗೂ ಗೊತ್ತಿರಬಹುದು ಚೈತ್ರ ವಾಸುದೇವನ್ ಅವರು ಡೈವರ್ಸ್ ಕೂಡ ಆಗಿದೆ ಅವರಿಗೆ ಸಾಕಷ್ಟು ನೋವುಗಳಲ್ಲಿ ಇದ್ದಂತಹ ಚೈತ್ರ ವಾಸುದೇವನ್ ಈಗ ಮತ್ತೆ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಟ್ಟಿರುವಂತದ್ದು ಹಾಗಾದ್ರೆ ಈಕೆ ದಿನವೊಂದಕ್ಕೆ ಪಡೆಯುವಂತಹ ಸಂಭಾವನೆ ಎಷ್ಟು ಅನುಶ್ರೀ ಹಾಗೇನೆ ಕೂಡ ಅಷ್ಟೊಂದು ಸಂಭಾವನೆಯನ್ನ ಪಡೀತಾರ ಫಾರ್ ಎಕ್ಸಾಂಪಲ್ ಇದೇ ನಾವು ಒಂದಷ್ಟು ಜನರ ಸಂಭಾವನೆ ಅನ್ನೋದನ್ನ ಹೇಳಿದ್ವಿ ಅನುಶ್ರೀ ಆಗಿರ್ಬೋದು ಅಥವಾ ಅನುಪಮ ಆಗಿರ್ಬೋದು ಎಷ್ಟು ಸಂಭಾವನೆ ತೆಗೆದುಕೋತಾರೆ ಅನ್ನೋದನ್ನ ಹೇಳಿದ್ವಿ ಹಾಗಾದ್ರೆ ಚೈತ್ರಾ ವಾಸುದೇವನ್ ಅವರು ಅವರ ತರಾನೇ ಅಷ್ಟೊಂದು ಸಂಭಾವನೆಯನ್ನ ತಗೋತಾರ ಇವೆಲ್ಲದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಹೇಳ್ತೀವಿ ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ನಿರೂಪಕಿ ಚೈತ್ರಾ ವಾಸುದೇವನ್ ಅವರು ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದ್ದಂತ ಬಿಗ್ ಬಾಸ್ ಕನ್ನಡ ಸೀಸನ್ ಏಳರಲ್ಲಿ ಭಾಗವಹಿಸಿದ್ರು ಬಹುಶಃ ನಿಮಗೆ ನೆನಪಿರ್ಬೋದು ಆ ನಂತರದಲ್ಲಿ ಅವರು ಒಂದಷ್ಟು ಜನಪ್ರಿಯತೆಯನ್ನ ಪಡೆದ್ರು ಅಂತಾನೆ ಹೇಳ್ಬೋದು ಸೊ ಬಿಗ್ ಬಾಸ್ ಕನ್ನಡ ಸೀಸನ್ ಏಳು ಶೋಗೆ ಮುಂಚೆ ಅವರು ಒಂದಷ್ಟು ಸೀರಿಯಲ್ ಜಾತ್ರೆ ಕಮರ್ಷಿಯಲ್ ಈವೆಂಟ್ ಗಳನ್ನು ಸಹಕಣಿಯನ್ನ ಮಾಡಿದ್ರು ಇವರು ತನ್ನದೇ ಆದ ಒಂದು ಓನ್ ಈವೆಂಟ್ ಅನ್ನ ಕೂಡ ನಡೆಸ್ತಾ ಇದ್ರು ಶಾಲಾ ಕಾಲೇಜಿಗೆ ಹೋಗ್ತಾ ಇದ್ದಾಗಲೇ ಚೈತ್ರ ವಾಸುದೇವನ್ ಅವರು ಕೆಲಸ ಮಾಡ್ತಾ ಇದ್ರು ಆರಂಭದಲ್ಲಿ ಚಿಕ್ಕ ಮಕ್ಕಳಿಗೆ ಟ್ಯೂಷನ್ ಹೇಳ್ಕೊಡ್ತಾ ಇದ್ರು ಚೈತ್ರ ಅವರು ಕೆಲ ವಾಹಿನಿಗಳಲ್ಲೂ ಕೂಡ ಪಾರ್ಟ್ ಟೈಮ್ ಜಾಬ್ ಅನ್ನ ಕೂಡ ಮಾಡ್ತಾ ಇದ್ರು ಆಮೇಲೆ ಇವರೇ ಒಂದು ಇವೆಂಟ್ ಮ್ಯಾನೇಜ್ಮೆಂಟ್ ಕಂಪನಿಯನ್ನ ಸ್ಟಾರ್ಟ್ ಮಾಡ್ತಾರೆ ಹೀಗೆ ಚೈತ್ರ ಅವರು ದಿನದಿಂದ ದಿನಕ್ಕೆ ಒಂದೊಂದಾಗಿ ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತಾ ಬರ್ತಾರೆ ತುಂಬಾನೇ ಬೆಳೀತಾ ಬರ್ತಾರೆ ಬಿಗ್ ಬಾಸ್ ಕನ್ನಡ ಸೀಸನ್ ಏಳು ಶೋನಲ್ಲಿ ಚೈತ್ರಾ ವಾಸುದೇವನ್ ಅವರು ಎರಡು ವಾರಗಳ ಕಾಲ ಇದ್ರು ಆ ಮನೆಯಿಂದ ಹೊರ ಬಂದ ಮೇಲೆ ಚೈತ್ರ ಅವರ ಜನಪ್ರಿಯತೆ ಇನ್ನಷ್ಟು ಹೆಚ್ಚಾಯಿತು ಈ ಜನಪ್ರಿಯತೆಯಿಂದ ಇನ್ನಷ್ಟು ಕಾರ್ಯಕ್ರಮಗಳನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ ಚೈತ್ರ ವಾಸುದೇವನ್ ಅವರು ಇನ್ನು ಸೈಮಾ ಅವಾರ್ಡ್ ಆಗಿರ್ಬೋದು ಐಫಾ ಅವಾರ್ಡ್ ಆಗಿರ್ಬೋದು ಐ ಪಿ ಎಲ್ ಇವೆಂಟ್ ಸೇರಿದಂತೆ ಸಿನಿಮಾ ಸಂಬಂಧಿತ ಕಾರ್ಯಕ್ರಮಗಳ ಕಮರ್ಷಿಯಲ್ ಕಾರ್ಯಕ್ರಮಗಳಿಗೆ ಆಂಕರಿಂಗ್ ಅನ್ನ ಮಾಡ್ತಾರೆ ಇತ್ತೀಚೆಗೆ ರ್ಯಾಪಿಡ್ ರಶ್ಮಿ ಅವರು ಇಂಟರ್ವ್ಯೂ ಅನ್ನ ನಡೆಸ್ತಾರೆ ಆ ಒಂದು ಇಂಟರ್ವ್ಯೂ ನಲ್ಲಿ ಒಂದು ಪ್ರಶ್ನೆಯನ್ನ ಕೇಳ್ತಾರೆ ಸಂಭಾವನೆಯ ಬಗ್ಗೆ ಚೈತ್ರ ಅವರು ಎಲ್ಲ ರೀತಿಯ ಇವೆಂಟ್ ಗಳನ್ನ ಕೂಡ ಆಂಕರಿಂಗ್ ಮಾಡ್ತಾರೆ ಹಾಗೆ ಒಂದೊಂದು ಈವೆಂಟ್ಗೆ ಒಂದೊಂದು ರೀತಿಯಲ್ಲಿ ಸಂಭಾವನೆಯನ್ನು ಪಡಿತಾರೆ ಅದರಲ್ಲೂ ಕೂಡ ಸಿನಿಮಾ ಕಾರ್ಯಕ್ರಮಗಳಿಗೆ ಇಷ್ಟು ಅಂತ ಮೊದಲೇ ಬಜೆಟ್ ರೆಡಿಯಾಗಿ ಬಿಟ್ಟಿರುತ್ತೆ ಹಾಗಾಗಿ ಅದರ ಆಧಾರದ ಮೇಲೆ ಅವರು ನಿರೂಪಣೆಯನ್ನು ಮಾಡೋದಕ್ಕೆ ಸಂಭಾವನೆಯನ್ನು ಪಡಿತಾರಂತೆ ಹಾಗಾದರೆ ಎಷ್ಟು ಸಂಭಾವನೆ ಪಡಿತಾರೆ ಚೈತ್ರಾ ವಾಸುದೇವನವರು ಸಹಜವಾಗಿ ಒಂದು ಇವೆಂಟ್ಗೆ ನಿರೂಪಣೆಗೆ ಅಂತ ಒಂದು ಲಕ್ಷ ರೂಪಾಯಿಗಳವರೆಗೆ ಸಂಭಾವನೆಯನ್ನ ಪಡಿತಾರಂತೆ ಸೊ ಪ್ರತಿ ಬಾರಿಯೂ ಕೂಡ ಒಂದು ಗಂಟೆಗೆ ಒಂದು ಲಕ್ಷ ರೂಪಾಯಿ ಸಂಭಾವನೆಯನ್ನ ಪಡಿತಾರೆ ಅಂತ ಹೇಳೋದಕ್ಕಾಗಲ್ಲ ಅಥವಾ ಒಂದು ಈವೆಂಟ್ಗೆ ಒಂದು ಲಕ್ಷ ಸಂಭಾವನೆಯನ್ನು ಪಡಿತಾರೆ ಅಂತ ಹೇಳೋಕ್ಕಾಗಲ್ಲ ಇದು ಹೆಚ್ಚು ಆಗಿರ್ಬೋದು ಅಥವಾ ಕಡಿಮೆ ಕೂಡ ಆಗಿರ್ಬೋದು ಆ ಒಂದು ಈವೆಂಟ್ ಮೇಲೆ ಸಂಭಾವನೆ ಅನ್ನೋದು ನಿರ್ಧಾರ ಆಗುತ್ತೆ ಯಾವ ಚಾನಲ್ಗೆ ಆಂಕರಿಂಗ್ ಮಾಡ್ತಾ ಇದ್ದಾರೆ ಅಥವಾ ಯಾವ ಕಮರ್ಷಿಯಲ್ಗೆ ಅಂತ ಬಂದಾಗ ಯಾವ ರೀತಿಯಾಗಿ ಇರುತ್ತೆ ಅದರ ಬಜೆಟ್ ಅನ್ನೋದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ ಇನ್ನು ಅದ್ರ ಬಗ್ಗೆ ಬೇರೆ ಬೇರೆ ರೀತಿಯಾದಂಥ ಡೀಟೇಲ್ಸ್ ಕೂಡ ಇದೆ ಸೊ ತುಂಬ ಹೆಸರುಗಳಿರುವಂಥದ್ದಾದರೆ ಅಂದ್ರೆ ತುಂಬಾ ಹೆಸರು ಮಾಡಿರುವಂಥದಾದರೆ ಹೆಚ್ಚು ಸಂಭಾವನೆಯನ್ನು ಪಡಿತಾರೆ ಇಲ್ಲಾಂದರೆ ತೀರಾ ಚಿಕ್ಕ ಪುಟ್ಟದ್ದು ಅಂದರೆ ಒಂದು ಸ್ವಲ್ಪ ಕಡಿಮೆ ತಗುತ್ತಾರೆ ಅಂದ ಹಾಗೆ ಸದ್ಯ ಚೈತ್ರ ವಾಸುದೇವನ್ ಅವರು ಖಾಸಗಿ ವಾಹಿನಿಯೊಂದರಲ್ಲಿ ಪ್ರಸಾರವಾಗ್ತಾ ಇದ್ದಂತಹ ಕಾಮಿಡಿ ಚಾಂಪಿಯನ್ ಶೋನಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿರುವಂತಹ ಇವರು ತಮ್ಮ ಫಿಟ್ನೆಸ್ ಕುರಿತು ವಿಡಿಯೋಗಳಾಗಿರ್ಬೋದು ಬರ್ಜರಿ ಫೋಟೋ ಶೂಟ್ ಗಳನ್ನ ಹಂಚ್ಕೋತಾ ಇರ್ತಾರೆ ಅಷ್ಟೇ ಅಲ್ಲದೆ ವೀಕ್ಷಕರೇ ಇದ್ರ ಜೊತೆಗೆ ಆಗಾಗ ಲೈವ್ ಬಂದು ಮಾತನಾಡ್ತಾ ಇರ್ತಾರೆ ಕಿವಿ ಮಾತನ್ನ ಕೂಡ ಹೇಳ್ತಾ ಇರ್ತಾರೆ ಈಕೆಯ ಸಂಭಾವನೆವರೆಗೂ ಕೂಡ ಬರೋದು ಅಂತಂದ್ರೆ ಒಂದು ಲಕ್ಷದವರೆಗೂ ಒಂದು ಈವೆಂಟ್ ಗೆ ಸಂಭಾವನೆಯನ್ನ ಪಡಿತಾರೆ ಸೊ ಆಲ್ಮೋಸ್ಟ್ ಎಲ್ಲಾ ನಿರೂಪಕರು ಕೂಡ ಈ ರೀತಿಯಾದ ಚಾರ್ಜ್ ಮಾಡೇ ಮಾಡ್ತಾರೆ ಯಾಕಂತಂದ್ರೆ ಈವೆಂಟ್ ಅಂತ ಬಂದಾಗ ಪ್ರತಿದಿನ ದಿನ ಆಂಕರಿಂಗ್ ಇರೋದಿಲ್ಲ ಒಂದೇ ದಿನ ಇಷ್ಟು ತಾಸುಗಳು ಅಂತ ಇರುತ್ತೆ ಸೊ ಹಾಗಾಗಿ ಒಂದು ಬಜೆಟ್ ಅನ್ನ ಹಾಕೊಂಡಿರ್ತಾರೆ ಅದು ಅನುಶ್ರೀ ಅನುಪಮ ಆಗಿರ್ಲಿ ಯಾರೇ ಆಗಿರ್ಲಿ ಅವರ ಒಂದು ಸಂಭಾವನೆ ಒಂದು ಲಕ್ಷಕ್ಕೂ ಹೆಚ್ಚು ಇದ್ದೇ ಇರುತ್ತೆ ಸೊ ಸ್ನೇಹಿತರೆ ನಿಮ್ಗೆ ಏನನ್ಸುತ್ತೆ ಚೈತ್ರ ವಾಸುದೇವನವರು ಬೆಳೆದು ಬಂದ ದಾರಿ ಆಗಿರ್ಬೋದು ಕಷ್ಟಪಟ್ಟು ಎಲ್ಲವನ್ನ ಮೀರಿ ಈಗ ತನ್ನದೇ ಕಾಲ್ ಮೇಲೆ ತಾನು ನಿಂತಿರುವಂಥದ್ದು ಚಿಕ್ಕ ವಯಸ್ಸಿನಿಂದಲೇ ಯಾಕೆ ಇಂಡಿಪೆಂಡೆಂಟ್ ಆಗಿ ಇರುವಂಥದ್ದು ಈಕೆ ಈಗಲೂ ಕೂಡ ಅದೇ ರೀತಿಯಾಗಿ ಕಷ್ಟಪಟ್ಟು ಯಾವುದೇ ಒಂದು ಖುಷಿ ವಿಚಾರವನ್ನ ಹಂಚ್ಕೋತಾರೆ ಕಷ್ಟಪಟ್ಟು ಮೇಲೆ ಬಂದಂತಾಗಿರ್ಬೋದು ಅಥವಾ ಕಷ್ಟಪಟ್ಟು ಏನಾದ್ರೂ ತೆಗೆದುಕೊಂಡಂತದ್ದಾಗಿರ್ಬೋದು ಅದನ್ನ ಹಂಚ್ಕೋತಾರೆ ಸೊ ಇತ್ತೀಚೆಗೆ ಅವರು ಒಂದು ಕಾರನ್ನ ಕೂಡ ತಗೊಂಡ್ರು ಆಗ್ಲೂ ಕೂಡ ಸಾಕಷ್ಟು ಚರ್ಚೆ ಆಯ್ತು ತುಂಬಾ ಜನ ಕೆಟ್ಟ ಕೆಟ್ಟ ಕಮೆಂಟ್ಗಳನ್ನ ಮಾಡೋದಕ್ಕೆ ಶುರು ಮಾಡ್ತಾರೆ ಯಾರು ತೆಕ್ಕೋಟ್ರೋ ಏನೋ ಅಂತ ಹೇಳ್ತಾ ಇದ್ರು ಯಾರ್ಯಾರು ಯಾಕೆ ತೆಕ್ಕೊಡ್ಬೇಕು ತಗೊಳ್ಳೋಷ್ಟು ಕೆಪಾಸಿಟಿ ನಮಗೆ ಇಲ್ವಾ ನಾನು ತಗೊಂಡಿರೋದು ನಾನೇ ತಗೊಂಡಿರೋದು ನನ್ನ ಸ್ವಂತ ಸಂಪಾದನೆಯಲ್ಲಿ ಕಷ್ಟಪಟ್ಟಿದ್ದಕ್ಕೆ ನಾನು ತಗೊಂಡಿದ್ದೀನಿ ಹೀಗಾಗಿ ಈ ಕಾರನ್ನ ಖರೀದಿ ಮಾಡಿಕೊಂಡೆ ನನ್ನ ಸಂಪಾದನೆಯಲ್ಲಿ ಅಂತ ಆಕೆ ಕುದ್ದು ನಿಂತು ಇಷ್ಟೆಲ್ಲ ಮಾತನಾಡ್ತಾ ಇರುವಾಗ ಫ್ಯಾಮಿಲಿಯನ್ನು ನೋಡ್ಕೊಳ್ತಾ ಇರುವಾಗ ನಿಜಕ್ಕೂ ಈಕೆ ಬಗ್ಗೆ ಹೆಮ್ಮೆ ಅನಿಸುತ್ತೆ ಚೈತ್ರ ವಾಸುದೇವನವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಧನ್ಯವಾದಗಳು